ಈ ದಿನ ನನ್ನೊಂದಿಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ವಿಶೇಷ ಏನಂದರೆ ಹೊಸ ವರ್ಷ ನಮಗೆಲ್ಲ ವಿಶೇಷವಾಗಿರುವಂಥ ದಿನ. ಹಾಗಾಗಿ ಈ ಒಂದು ಹೊಸ ವರ್ಷದ ಈ ಸಂಭ್ರಮದ ದಿನ ಐತಿಹಾಸಿಕವಾಗಿರುವಂಥದ್ದು. ದೇಶದಲ್ಲಿ 18ನೆಯ ಲೋಕಸಭಾ ಚುನಾವಣೆ ನಡೀತಿದೆ. ಈ 18ನೆಯ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಏನೊಂದು ನಮ್ಮ ಯುಗಾದಿ ಹಬ್ಬದ ಈ ಸುಸಂದರ್ಭದಲ್ಲಿ ಧರ್ಮ ಅಧರ್ಮದ ಯುದ್ಧ ನಡೀತಿದೆ. ಜನಪರವಾಗಿ ಜನರ ಆಶೀರ್ವಾದ ವಿಶ್ವಾಸವನ್ನು ಗಳಿಸಿ ಇಡೀ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಕಾಲದಿಂದಲೂ ಏನು ಅತಿ ವೇಗದಲ್ಲಿ 77 ವರ್ಷದ ಒಂದು ಅವಧಿಯಲ್ಲಿ 10 ವರ್ಷ ಕಾಲ ಕಳೆದ ಎಷ್ಟು ವೇಗದಲ್ಲಿ ಅಭಿವೃದ್ಧಿ ಆಗ್ತಿರುವಂಥದ್ದು ತಮಗೆಲ್ಲ ಗೊತ್ತಿರುವಂಥದ್ದು. ದೇಶದ ಜನರ ವಿಶ್ವಾಸನ ಗಳಿಸಿರುವಂಥ ನಮ್ಮೆಲ್ಲರ ಜನಮೆಚ್ಚಿದ ಜನಪ್ರಿಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಮೋದಿ ಸರ್ಕಾರ ಅನ್ನುವಂಥ ಒಂದು ಧ್ಯೇಯದಿಂದ ಇಡೀ ಸಮಸ್ತ ಜನತೆ ಎದುರು ನೋಡ್ತಿದ್ದಾರೆ. ಖಂಡಿತ ಅವ್ರು 3ನೇ ಬಾರಿ ಆಯ್ಕೆಯಾಗಿ ಪ್ರಧಾನಮಂತ್ರಿಗಳಾಗಿ ಬರುವಂಥದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಹಾಗಾಗಿ ಈ ದಾರಿಯಲ್ಲಿ ಇಡೀ ದೇಶದಲ್ಲಿ 7 ಹಂತದಲ್ಲಿ ನಡೀತಿರುವಂಥ ಈ ಚುನಾವಣೆಯಲ್ಲಿ 2ನೇ ಹಂತದಲ್ಲಿ ಇವತ್ತೇನು ದಕ್ಷಿಣ ಕರ್ನಾಟಕದಲ್ಲಿ ಏಪ್ರಿಲ್ 26ನೇ ತಾರೀಕು ನಡೆಯುತ್ತಿರುವಂಥ ಈ ಚುನಾವಣೆ ನಿಜಕ್ಕೂ ನಮ್ಮೆಲ್ಲರಿಗೂ ಉಜ್ವಲ ಭವಿಷ್ಯವನ್ನು ಕಾಣಬೇಕು, ಭರವಸೆದಾಯಕವಾಗಿರುವಂಥ ಸರ್ಕಾರ ಬೇಕು, ಕೇಂದ್ರ ಮಟ್ಟದಲ್ಲಿ ದೇಶದ ಚುನಾವಣೆ ಆಗಿದೆ. ಹಾಗಾಗಿ ಈ ಸ್ಪಷ್ಟತೆಯನ್ನು ಹೆಚ್ಚಿನ ರೀತಿ ನಾವು ಜನರಿಗೆ ತಿಳಿಸುವಂಥದ್ದಾಗಬೇಕು. ಯಾವ ರೀತಿ ನಮ್ಮ ಅಣ್ಣ ಮೋದಿ ಅಣ್ಣ ನಮ್ಮೆಲ್ಲರ ಭರವಸೆ ನಾಯಕ, ನಮ್ಮೆಲ್ಲರ ನಂಬಿಕೆಯ ನಾಯಕ, ಇದು ದೇಶದ ಚುನಾವಣೆ, ಇದು ಪಂಚಾಯಿತಿ ಸ್ಥಳೀಯ ಚುನಾವಣೆ ಅಲ್ಲ, ವಿಧಾನಸಭೆ ಚುನಾವಣೆ ಅಲ್ಲ, ದೇಶದ ಚುನಾವಣೆಯಲ್ಲಿ ನಮಗೆ ದೇಶ ಮಟ್ಟದಲ್ಲಿ ನಮಗೆ ಭರವಸೆ ಮತ್ತು ಉತ್ತಮ ಆಡಳಿತ ಕೊಡಲಿಕ್ಕೆ ಸಾಧ್ಯವಿರುವಂಥ ಅಪ್ರತಿಮ ನಾಯಕ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು. ಹಾಗಾಗಿ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನುವಂಥದ್ದು. 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಕರ್ನಾಟಕ ತನ್ನ ಪ್ರಾಬಲ್ಯತೆಯನ್ನು ಕೇಂದ್ರದಲ್ಲಿ ಹೆಚ್ಚಿನ ಪ್ರಾಬಲ್ಯತೆಯನ್ನು ಪಡೀಬೇಕು, ಆ ನೆರೇಟಿವ್ನಲ್ಲಿ ಒಂದು ಉತ್ತಮವಾಗಿರುವಂಥ ಸ್ಥಾನದಲ್ಲಿರಬೇಕು. ಭಾರತ ಮಟ್ಟದಲ್ಲಾಗಲಿ ದಕ್ಷಿಣ ಭಾರತ ಮಟ್ಟದಲ್ಲೂ ಅಷ್ಟೇ, ದಕ್ಷಿಣ ಭಾರತ ಮಟ್ಟದಲ್ಲಾಗಲಿ ಭಾರತ ಮಟ್ಟದಲ್ಲಾಗಲಿ ಕರ್ನಾಟಕ ಅಗ್ರಮಾನ್ಯ ಸ್ಥಾನದಲ್ಲಿರಬೇಕು. ಪೊಲಿಟಿಕಲ್ ಲೀಡರ್ಶಿಪ್ನಲ್ಲೂ ಕರ್ನಾಟಕ ಮುಂದಿರಬೇಕು ಅಂದರೆ ನಮಗೆ 28 ಕ್ಷೇತ್ರವು ಗೆಲ್ಲೋ ಮೂಲಕ ಭಾಳ ಸ್ಪಷ್ಟ ಸಂದೇಶ ಅಲೈನ್ ಆಗಿರಬೇಕು. ಭಾರತ ಮಟ್ಟದಲ್ಲಿ ಮೋದಿಯವರು ಬರೋದ್ರಲ್ಲಿ ಯಾವ ಅನುಮಾನ ಇಲ್ಲ. ಹಾಗಾಗಿ ಇವತ್ತು ಈ ದಿಕ್ಕಲ್ಲಿ 28 ಗೆಲ್ಲಕ್ಕೆ ಇವತ್ತು ಪ್ರಾಮಾಣಿಕ ಪ್ರಯತ್ನ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇವತ್ತೇನು ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು ಲೋಕಸಭಾ ಕ್ಷೇತ್ರ ಗೆದ್ದಿದ್ದು ಬೆಂಗಳೂರು ಗ್ರಾಮೀಣ. ಹಾಗಾಗಿ ಈ ಬಾರಿ ಅವ್ರು ಗೆದ್ದಿರೋದ್ರಿಂದ ಅವ್ರ ವೈಯಕ್ತಿಕ ಪ್ರತಿಷ್ಠೆಗಳಿರ್ಬೋದು, ಆದರೆ ಊರಿಗೇನೂ ಆಗಲ್ಲ, ಆ ಲೋಕಸಭಾ ಕ್ಷೇತ್ರಕ್ಕೇನಾಗಲ್ಲ, ನಾಡಿಗೇನಾಗಲ್ಲ. ಹಾಗಾಗಿ ಇಂಥ ವ್ಯಕ್ತಿಗಳು ಅಥವಾ ಇಂಥ ಪಕ್ಷಗಳು ಗೆಲ್ಲೋ ಮೂಲಕ ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಹೆಚ್ಚು ಅನುಕೂಲಕರವಾಗಿಲ್ಲ.